ಹಾಯ್ ಎಲ್ಲರಿಗೂ, ಹೇಗಿದ್ರೆ ಎಲ್ಲರೂ? ಎಲ್ಲರೂ ವ್ಲಾಗ್ ಯಾಕೆ ಹಾಕ್ತಾ ಇಲ್ಲ ಅಂತ ಕೇಳ್ತಾ ಇದ್ರೆ, ಇವತ್ತು ಹಾಕ್ತಾ ಇದ್ದೀನಿ. ಅಪ್ಲೋಡ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇತ್ತು ನನಗೆ, ಅಲ್ಲಿ ಟೈಮೇ ಸಿಗ್ತಾ ಇರಲಿಲ್ಲ. ಪ್ಯಾಕೇಜಸ್ ತೊಗೊಂಡ್ರಿಂದ ಬೆಳಗ್ಗೆ ಬೇಗ ಇದ್ದು ನಾವೆಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ ಅದನ್ನೆಲ್ಲ ಡೀಟೇಲ್ ನಾನು ಮುಂದೆ ಹೇಳ್ತೀನಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ವ್ಲಾಗ್ ಲೇಟಾಗಿ ಹಾಕಿದೆ ಅಂತ ಹೇಳಿ. ನಿಮಗೆ ಬೇಸರ ಮಾಡುವಂಥ ಯಾವುದೇ ಉದ್ದೇಶ ನನಗೆ ಇರಲಿಲ್ಲ. ಓಕೆ, ಇವಾಗ ನಾವು ರೂಮಿಗೆ ಹೋಟೆಲಿಗೆ ಬಂದಿದ್ದೀವಿ. ಅವತ್ತು ನಾನು ತೋರಿಸಿದೆ ಲಾಸ್ಟ್ ವಿಡಿಯೋದಲ್ಲಿ, ನಾವು ಹೋಟೆಲ್ ತನಕ ಮುಟ್ಟಿದ್ವಿ ಮಾತ್ರ. ಆಮೇಲೆ ನಾನು ಮುಂದೆ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟಿಗೆ ಇದು ಹೋಟೆಲ್ ರಿಸೆಪ್ಷನ್ ಯಾವ ರೀತಿ ಇದೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಈ ಹೋಟೆಲಲ್ಲಿ ನಾವು ಟೋಟಲ್ ಆಗಿ 4 ರೂಮ್ ತೊಗೊಂಡಿದ್ದೀವಿ. 1 ರೂಮಿಗೆ 2,500, ಹಾಗೂ ನೆಕ್ಸ್ಟ್ ನಿಮಗೆ ಇದರಲ್ಲಿ ಬ್ರೇಕ್ಫಾಸ್ಟ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಹಾಗಾಗಿ ಇವಾಗ ಹೋಗೋಣ ರೂಮ್ ಕಡೆಗೆ. ಸುಸ್ತಾಗಿದೆ, 2 ದಿನ ಟ್ರೈನಲ್ಲಿ ಕಳೆದು ಅಯ್ಯಪ್ಪ ಅಂತ ಆಗಿದೆ. ಬನ್ನಿ, ಒಬ್ಬೊಬ್ಬರಾಗಿ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರ ರೂಮ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಲಿಫ್ಟ್, ಲಿಫ್ಟ್ ನೋಡಿದ ತಕ್ಷಣ ಖುಷಿಯಾಯಿತು. ಯಾವ ರೀತಿ ಇದೆ ನೋಡಿ, ಬಂಗಾರದ ಇದರೊಳಗೆ ಕೂತ್ಕೊಂಡಂಗೆ ಆಯಿತು. ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ ಹೋಟೆಲ್. JRD ಪ್ರೈಡ್ ಅಂತ ಹೇಳಿ ಈ ಹೋಟೆಲ್ ಹೆಸರು. ಡಿಲಕ್ಸ್, ಸುಪ್ರೀಂ ಡಿಲಕ್ಸ್ ಈ ರೀತಿ ಎಲ್ಲ ನಿಮಗೆ ರೂಮ್ ಅವೈಲೇಬಲ್ ಇದೆ. ಆದರೆ ಪ್ರೀ ಬುಕ್ಕಿಂಗ್ ಮಾಡಬೇಕಾಗತ್ತೆ, ಯಾಕೆಂದರೆ ಯಾವಾಗಲೂ ಇಲ್ಲಿ ಬುಕ್ ಆಗಿರುತ್ತೆ. ಯಾಕೆಂದರೆ ಇದೇ ಚೆನ್ನಾಗಿರೋದು ಹೋಟೆಲ್ ಈ ಸೈಡಲ್ಲಿ. ಬೇರೆಲ್ಲ ಹೋಟೆಲ್ ನಾವು ಚೆಕ್ ಮಾಡಿದ್ವಿ, ಸ್ವಲ್ಪ ಕಮ್ಮಿ ಕೂಡ ನಿಮಗೆ ಸಿಗುತ್ತೆ, ಆದರೆ ಇದರಷ್ಟು ಚೆನ್ನಾಗಿರಲ್ಲ ಅಲ್ಲಿ. ಹಾಗಾಗಿ ನಾವು ಸುಪ್ರೀಂ ಡಿಲಕ್ಸನ್ನು ಬುಕ್ ಮಾಡಿದ್ವಿ, ನಮಗೆ ಅದೇ ಅವೈಲೇಬಲ್ ಇತ್ತು, ಹಾಗಾಗಿ ನಮಗೆ ಅದು ಸಿಕ್ತು. ಒಬ್ಬೊಬ್ಬರ ರೂಮ್ ನೋಡಿ ತುಂಬ ಚೆನ್ನಾಗಿದೆ, ನೋಡ್ಬೋದು ನೀವು. ಬಾತ್ರೂಮಿಂದ ಹಿಡಿದು ಎಲ್ಲನೂ ನೀಟ್ ಆ್ಯಂಡ್ ಕ್ಲೀನಾಗಿ ಅರೇಂಜ್ ಮಾಡಿದ್ದಾರೆ, ಹಾಗೂ ಕ್ಲೀನ್ ಕೂಡ ಇಟ್ಟಿದ್ದಾರೆ. ಬಿಸಿ ನೀರು ಕುಡಿಲಿಕ್ಕೆ ನಿಮಗೆ ಕೆಟಲ್ ಅದು ಇದು ಎಲ್ಲ ಇದೆ. ನಾನು ನೆಕ್ಸ್ಟ್ ನಿಮಗೆ ಎಲ್ಲ ಡಿಟೇಲ್ ಆಗಿ ತೋರಿಸ್ತೀನಿ ಮುಂದೆ. ಇವಾಗ ಇದು ಒಂದು ಮಕ್ಕಳ ರೂಮು, ಅಮ್ಮಂದು ಹಾಗೂ ನಮ್ಮ ರೂಮ್ ಉಂಟು ನೋಡಿ, ಸ್ವಲ್ಪ ದೊಡ್ಡ ರೂಮ್. ಓಕೆ, ಇದು ನಮ್ಮ ರೂಮು 301. ಒಳಗೆ ಬರುವಾಗ ಈ ರೀತಿ ಇದೆ, ಚೆನ್ನಾಗಿದೆ ರೂಮು. ಎ ಸಿ ರೂಮ್, ಫುಲ್ ಏರ್ ಕಂಡೀಷನರ್ ರೂಮ್ ಇದು ನೋಡಿ, ಈ ರೀತಿ ಕೊಟ್ಟಿದ್ದಾರೆ. ನೋಡಿ ಫುಲ್ ಲುಕ್ ಈ ರೀತಿ ಬರುತ್ತೆ ರೂಮ್ ಇದ್ದು. ಹೀಗೆ ಇದೆ ರೂಮ್. ಸರ್ವಿಸ್ಗೆ ಇಂಟರ್ಕಾಮ್ ಇದೆ, ಮೆನು ಇದೆ ಅವರದ್ದು. ಇಲ್ಲೊಂದು ಡ್ರೆಸ್ಸಿಂಗ್ ಮಿರರ್ ಇದೆ ಫುಲ್. ಆಮೇಲೆ ಇಲ್ಲೊಂದು ಸೈಡ್ ಟೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಅದೆಲ್ಲ ಇಡ್ಲಿಕ್ಕೆ. ಒಂದು ಸೋಫಾ ಕುತ್ಕೊಳ್ಳಿಕ್ಕೆ, ಹಾಗೂ ಒಂದು ಟೇಬಲ್. ನೆಕ್ಸ್ಟ್ ಒಂದು ಚೇರ್, ಹಾಗೂ ಇಲ್ಲಿ ಒಂದು ಟೇಬಲ್ ಉಂಟು. ಪಟಿ ಪಟ್ಯೂಸ್, ಇಲ್ಲಿ ಒಂದು ಟೇಬಲ್ ಉಂಟು. ಇಲ್ಲಿ ಕೂಡ ಚಾರ್ಜಿಂಗ್ ಅದೆಲ್ಲ ಇಡ್ಬೋದು. ಕೆಟಲ್ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಟೀ ಪೌಡರ್ ಅದೆಲ್ಲ ಉಂಟು, ಬಿಸ್ಲರಿ ಬಾಟಲ್ಸ್ 2. ನೆಕ್ಸ್ಟ್ ಇದು ಓಪನ್ ಮಾಡಲಿವಿ ಕೊಡ್ರೆ. ಆಮೇಲೆ ಇಲ್ಲಿ ಕೆಳಗಡೆ ಸಣ್ಣದೊಂದು ಫ್ರಿಡ್ಜ್ ಉಂಟು, ಮಿನಿ ಫ್ರಿಡ್ಜ್. ಅದರಲ್ಲಿ ಮಾತ್ರ ಏನಿಲ್ಲ, ಖಾಲಿ. ಆಮೇಲೆ ಮುಂದ್ಗಡೆ ಒಂದು ಟಿವಿ, ಫ್ಯಾನ್ ಬೇಕಿದ್ರೆ ಫ್ಯಾನ್, ಎ ಸಿ ಬೇಕಿದ್ರೆ ಎ ಸಿ. ನೆಕ್ಸ್ಟ್ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ ಒಂದು, ಏನಾದರೂ ಇಡ್ಲಿಕ್ಕೆ ನಿಮಗೆ, ಹಾಗೂ ಲಾಕರ್ ಉಂಟು ಒಂದು ಬೇಕಿದ್ರೆ. ಈ ರೀತಿ ಕಬೋರ್ಡ್ ಉಂಟು. ಇಲ್ಲೊಂದು ರಿಂಗ್ ಲೈಟ್ ಇದೆ, ಚೆನ್ನಾಗಿದೆ. ಇಲ್ಲಿ ನಾನು ಇವಾಗ ನಮ್ಮದು ಸೂಟ್ ಕೇಸ್ ಇಟ್ಟಿದ್ದೀನಿ. ನಿಮಗೆ ಬಟ್ಟೆ ಎಲ್ಲ ಇಡಲಿಕ್ಕೆ ತುಂಬ ಚೆನ್ನಾಗಿ ಅವರು ಕೊಟ್ಟಿದ್ದಾರೆ. ಇದು ಬಾತ್ರೂಮ್, ಸಪ್ರೇಟಾಗಿ ಸ್ನಾನಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಹಾಗೂ ಇಲ್ಲಿ ಹೇಳಿದ್ದು ಟಾಯ್ಲೆಟ್ ಇದೆ. ಹಾಗೂ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ, ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ ದೊಡ್ಡದು. ಬೇಷನ್, ವಾಶ್ ಬೇಷನ್ ಇದೆ.
ಕೆಳಗಡೆ ಕೂಡ ಜಾಗ ಇದೆ. ಆಮೇಲೆ ಹೇರ್ ಡ್ರೈಯರ್ ಬೇಕಿದ್ರೆ ಹೇರ್ ಡ್ರೈಯರ್ ಕೂಡ ಇದೆ. ಈ ರೀತಿ ಚೆನ್ನಾಗಿದೆ ರೂಮ್. ಇಲ್ಲಿ ಕೂಡ ಒಂದು ಫ್ಯಾನ್ ಉಂಟು. ಓಕೆ, ನಾವು ಅಂತೂ ಇಂಥ ರೂಮ್ ತನಕ ಬಂದ್ವಿ. ಇದು ನಮ್ಮ ರೂಮು. ನಾನು ನನ್ನ ಹಸ್ಬೆಂಡ್ ಇಲ್ಲಿ ಮಲಗ್ತೀವಿ ಮಾತ್ರ, ಆದ್ರೆ ಸಾರ್ವಜನಿಕ ರೂಮ್. ಹೌದು, ಮಲಗ್ಲಿಕ್ಕೆ ಮಾತ್ರ ನಮ್ಗೆ ಪ್ರೈವೇಟ್, ಮತ್ತೆ ಎಲ್ಲದಕ್ಕೆ ಇದು ಪಬ್ಲಿಕ್, ಎಲ್ಲರೂ ಬರ್ತಾರೆ. ಇಲ್ಲದಿದ್ರೆ ಎಕ್ಸ್ಟ್ರಾ ಮೊದ್ಲೇ ಇಲ್ಲ, ನಾನು ಇಲ್ಲಿ ಕೂತ್ಕೊಳ್ಳುದು ಅಂತ ಹೇಳಿ. ಹಾಗೆ ಈ ರೂಮ್ ಅಲ್ಲಿ ನಾವಿದ್ವಿ. ಮತ್ತೆ ಮಕ್ಕಳಿಗೆ ಫೋರ್ ರೂಮ್ಸ್ ತಗೊಂಡಿದ್ವಿ, ಟೂ ಮೆಂಬರ್ಸ್ ಒಂದು ರೂಮಿಗೆ ನಿಲ್ಲಕ್ಕೆ. ಚೆನ್ನಾಗಿದೆ ರೂಮ್ ಎಲ್ಲ. ಎಷ್ಟು ಏನು ಅಂತ ಹೇಳಿ ನೆಕ್ಸ್ಟ್ ಹೇಳ್ತೀನಿ. ನನ್ಗೆ ಇವಾಗ ನಾವು ಫುಡ್ ಆರ್ಡರ್ ಮಾಡ್ತಾ ಇದ್ವಿ, ಗಂಟೆ ಲೇಟ್ ಆಯ್ತು, ಊಟದ ಟೈಮ್ ಆಯ್ತು, ಹಾಗೆ ಫುಡ್ ಆರ್ಡರ್ ಮಾಡ್ತಾ ಇದ್ವಿ. ಇಲ್ಲಿದೆ ಫುಡ್ ಉಂಟು, ಸೆವೆನ್ ಸ್ಟೀಮ್ ರೈಸ್ ತರಿಸ್ತಾ ಇದೀವಿ ನಾವು. ಆಮೇಲೆ ಅಮ್ಮನಿಗೆ ಮಟನ್, ಯಾಕೆಂದ್ರೆ ಅವರು ಚಿಕನ್ ತಿನ್ನಲ್ಲ, ನಮಗೆ ಚಿಕನ್. ಹಾಗೆ ಯಾರಿಗೆ ಏನ್ ಬೇಕು ಅದನ್ನು ತರಿಸೋಣ. ಸಲಾಡ್ ಅಂತೆ ಹಡೆ ಹಡೆ ರಪ್ಪ. ಓಕೆ, ಇವಾಗ ನಮಗೆ ಊಟ ಬಂದಿದೆ, ನೋಡ್ಬೋದು ಊಟ. ಏನೆಲ್ಲ ಉಂಟು? ಚಿಕನ್, ಮಟನ್, ಚಿಲ್ಲಿ, ರೈಸ್. ಓಕೆ, ನಾವು ಇವಾಗ ಹೊರಗಡೆ ಹೋಗ್ಲಿಕ್ಕೆ ಹೊರಟಿದ್ದೀವಿ. ಇಲ್ಲಿ ಜಸ್ಟ್ ಇವತ್ತು ಸ್ವಲ್ಪ ಒಂದು ರೌಂಡ್ ಹೋಗಿ ಬರ್ತೇವೆ ಅಂತ ಹೇಳಿ. ಹತ್ರನೇ, ಇಲ್ಲಿ ದೂರ ಹೋಗಲ್ಲ. ಏನೆಲ್ಲ ಉಂಟು ನೋಡೋಣ ಅಂತ ಹೇಳಿ ಅಷ್ಟೇ. ಯಾಕಂದ್ರೆ ತುಂಬಾ ಟಯರ್ಡ್ ಆಗಿದೆ, ಎರಡು ದಿನ ಟ್ರೈನ್ ಅಲ್ಲಿ ನಿಂತು ಕಣ್ಣೆಲ್ಲ ತುಂಬಾ ಭಾರ 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 ಅನಿಸ್ತಾ ಉಂಟು. ಬಂದು ಕೂಡ ಸ್ವಲ್ಪ ಹೊತ್ತು ಮಲಗ್ಲಿಕ್ಕೆ ಸಿಗ್ಲಿಲ್ಲ ನನಗೆ ಮಾತ್ರ. ನನ್ನ ಹಸ್ಬೆಂಡ್ಗೆ ಒಂದು ಹಾಫ್ ಆನ್ ಅವರ್ ಕೂಡ ಸಿಗ್ಲಿಲ್ಲ ಸರಿಯಾಗಿ ಮಲಗ್ಲಿಕ್ಕೆ, ಕೆಲಸ ಇತ್ತು ಬೇರೆ. ಹಾಗೆ ಬ್ಯುಸಿ ಇದ್ವಿ ಇಬ್ರು ಕೂಡ. ಇವಾಗ ಹೊರಗಡೆ ಹೋಗೋಣ ಅಂತೇಳಿ. ಗಂಟೆ ಎಷ್ಟಾಯ್ತು ಇವಾಗ? ಗಂಟೆ 19:14. ಇನ್ನು ಕಾಫಿ ಕುಡಿಲಿಲ್ಲ ನಾವು. ಹಾಗೆ ಎಲ್ಲರೂ ಕೂಡ ಹೊರಟಿದ್ದೀವಿ. ಹಾಗೇನೆ ಕಾಫಿ ಕುಡಿತಾ ನಮ್ಮ ದಿನವನ್ನು ಎಂಜಾಯ್ ಮಾಡೋಣ. ಓಕೆ, ನಾವಿವಾಗ ಹೊರಟ್ವಿ. ನಮ್ಮ ಒಂದು ದಿಂಡು ಕೆಳಗಡೆ ಹೋಗ್ತಾ ಉಂಟು, ಇನ್ನೊಂದು ದಿಂಡು ಅಲ್ಲಿ ಉಂಟು, ಅದು ನೆಕ್ಸ್ಟ್ ಬರ್ಬೇಕು. ಬರೋಣ. ಲಿಫ್ಟ್ ತುಂಬಾ ಚೆನ್ನಾಗಿದೆ ಲಿಫ್ಟ್ ಮಾತ್ರ. ಇವಾಗ ಹೊರಗಡೆ ಬಂದ್ವಿ ನಾವು. ಇಲ್ಲಿ ಗಣಪತ್ ನಗರ್ ಅಂತ ಉಂಟಂತೆ, ಸ್ವಲ್ಪ ಒಂದು 15 minutes ಉಂಟಂತೆ ಹೋಗ್ಲಿಕ್ಕೆ ಗಣಪತ್ ನಗರ್ ಅಂತ ಹೇಳಿ. ಗಣಪತ್ ನಗರ ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲಿ ಏನುಂಟಂತ ಹೇಳಿ ನಿಮ್ಗೆ ನಾನು ತೋರಿಸ್ತೀನಿ. ಓಕೆ, ನಾವಿಲ್ಲಿ ಡೆಲ್ಲಿ ಎಲ್ಲ ತಿರುಗ್ಲಿಕ್ಕೆ ಪ್ಯಾಕೇಜಸ್ ಇರುತ್ತೆ ನೋಡಿ, ಅದನ್ನು ಬುಕ್ ಮಾಡಲಿಕ್ಕೆ ಹೋಗಿದ್ವಿ. ಇಲ್ಲೇ ಪಕ್ಕದಲ್ಲಿ ಇವರದ್ದುಂಟು, ಇವರ ನಂಬರೆಲ್ಲ ನಾನು ಬೇಕಿದ್ದರೆ ಹಾಕ್ತೀನಿ. ಒಳ್ಳೆ ಸರ್ವಿಸ್ ಕೊಡ್ತಾರೆ, ಸ್ವಲ್ಪ ಚೊರೆ ಮಾಡಬೇಕಂತ ಹೇಳ್ತಾರೆ ನೋಡಿ ಆ ರೀತಿ. ನಾವಿಲ್ಲಿ ಫಸ್ಟ್ ಪ್ಯಾಕೇಜ್ ಉಂಟು ನೋಡಿ, ಅದನ್ನು ತೊಗೊಂಡ್ವಿ. ಅದರ ಡೀಟೇಲ್ ನಾನು ನೆಕ್ಸ್ಟ್ ನಿಮಗೆ ಹೇಳ್ತೀನಿ ಏನೆಲ್ಲ ಬರುತ್ತೆ ಅದರಲ್ಲಿ ಅಂತೇಳಿ. ಓಕೆ, ಇವಾಗ ಫಸ್ಟಿಗೆ ನಾವು ಡೆಲ್ಲಿ ಸ್ವಲ್ಪ ತಿರುಗಾಡಿ ಬರೋಣ. ಇಲ್ಲಿ ನೆನಪಿಡಿ, ನಿಮಗೆ ಬಸ್ ಸ್ಟಾಪಲ್ಲಿ ಬಸ್ ಸಿಗುತ್ತೆ, ತುಂಬ ಚೆನ್ನಾಗಿದೆ ಬಸ್ಸಸ್ ಎಲ್ಲ. ಆದರೆ ನಮಗೆ ಫಸ್ಟ್ ಗೊತ್ತಿರಲಿಲ್ಲ, ನಾವೇನು ಮಾಡಿದ್ವಿ ಆಟೋ ತೊಗೊಂಡ್ವಿ. ಆಟೋದವರು ತುಂಬ ಡಿಮ್ಯಾಂಡ್ ಮಾಡ್ತಾರೆ,
ನಾವು ಅವ್ರು ಹೇಳಿದ್ದನ್ನು ಕೇಳಲೇಬಾರದು, ಆದಷ್ಟು ಚೊರೆ ಮಾಡಬೇಕು. ಇಲ್ಲದಿದ್ರೆ ತುಂಬ ತುಂಬ ಅವರು ಹಣ ತಗೊಳ್ತಾರೆ, ನೆನ್ಪಿಡಬೇಕು ನಾವು ಅದೊಂದು. ಅರೆ ನಾವು ಇಂಡಿಯಾ ಗೇಟ್ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ, ಆದರೆ ನಮ್ಗೆ ಗೊತ್ತಿತ್ತು ಅಲ್ಲಿ ರೋಡೆಲ್ಲ ಕ್ಲೋಸ್ ಉಂಟು, ಇವಾಗ ತೋರಿಸ್ಲಿಕ್ಕೆ ಹೋಗಲಿಕ್ಕೆ ಬಿಡಲ್ಲ ಅಂತ ಹೇಳಿ. ಆದರೂ ಸ್ವಲ್ಪ ದೂರದಿಂದ ನೋಡೋಣ ಅಂತ ಹೇಳಿ ಹೋಗಿದ್ವಿ. ಹಾಗಾಗಿ ದೂರದಿಂದ ಮಾತ್ರ ಕಾಣ್ತು, ಯಾಕೆಂದರೆ ಅದು ಕ್ಲೋಸ್ ಆಗಿದೆ, ನೆಕ್ಸ್ಟ್ ಇನ್ನೊಂದು ವರ್ಷ ಕೂಡ ಅದು ಕ್ಲೋಸ್ ಇರುತ್ತೆ. ಹಾಗಾಗಿ ಎರಡು ಆಟೋ ಮಾಡಿಕೊಂಡು ನಾವು ತಿರುಗ್ತಾ ಇದ್ವಿ. ಈ ಆಟೋ ಡ್ರೈವರ್ ನಮಗೆ ಸಿಕ್ಕಿದವರು ತುಂಬ ಒಳ್ಳೆದಿದ್ದಾರೆ. ಅವರೇನು ಮಾಡಿದರು, ಎಲ್ಲ ಡೆಲ್ಲಿ ಒಮ್ಮೆ ರಾಷ್ಟ್ರಪತಿ ಭವನ ಅದು ಇದು ಉಂಟು ನೋಡಿ, ಹಾಗೂ ಡೆಲ್ಲಿಯಲ್ಲಿ ತಿರುಗುವಾಗ ಏನೆಲ್ಲ ಸಿಗುತ್ತೆ ಅದರೆಲ್ಲ ಡೀಟೇಲ್ ನಮಗೆ ಹೇಳ್ತಾ ಇದ್ರು. ಓಕೆ, ನಾವಿವಾಗ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಉಂಟು ನೋಡಿ, ಅಲ್ಲಿ ಬಂದಿದ್ದೀವಿ. ವಿಜ್ಞಾನ ಭವನ್ ಅಂತ ಹೇಳ್ತಾರೆ ನೋಡಿ, ಅಲ್ಲಿ ಚೆನ್ನಾಗಿದೆ. ಇಲ್ಲಿ ನೋಡಲಿಕ್ಕೆ ಹೊರಗಡೆಯಿಂದ ನೋಡಬೇಕಷ್ಟೇ, ಒಳಗಡೆಯಿಂದ ಏನು ಕಾಣೋದಿಲ್ಲ. ಹಾಗೂ ನಾವು ಇಂಡಿಯಾ ಗೇಟ್ ಅಂತ ಹೋಗಿದ್ವಿ ನೋಡಿ, ಅದು ಇವಾಗ ಕೆಲಸ ಆಗ್ತಾ ಉಂಟು, ಹಾಗಾಗಿ ಕ್ಲೋಸ್ ಆಗಿದೆ. ಅದು ಕೂಡ ನಮಗೆ ಕೇವಲ ಹೊರಗಡೆಯಿಂದ ನೋಡಲಿಕ್ಕೆ ಸಿಕ್ತು. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ ಪ್ಲೇಸ್, ಹೀಗೇ ಫೋಟೋ ತೆಗಿಲಿಕ್ಕೆ ಅದಕ್ಕಿದಕ್ಕೆಲ್ಲ ಬೆಸ್ಟ್ ಇದು. ಮೋದಿದು ಕೆಲವು ಮೀಟಿಂಗ್, ಮೋದಿ ದೇವರು ಬಂದು ಕೆಲವು ಮೀಟಿಂಗ್ ಎಲ್ಲ ಇಲ್ಲೇ ಆಗುತ್ತೆ ಅಂತೆ. ನಮ್ಮ ಹೋಟೆಲಲ್ಲಿ, ಹೋಟೆಲ್ ಜಿ ಆರ್ ಡಿ ಪ್ರೈಡಲ್ಲಿ ಕೂಡ ಕಿಚನ್ ಇದೆ, ನಿಮಗೆ ಏನಾದರೂ ಬೇಕಿದ್ರೆ ಆರ್ಡ್ರ್ ನೀವು ಮಾಡ್ಬೋದು. ನಾನು ಮಧ್ಯಾಹ್ನ ಮಾಡಿದ್ದೆ, ಸಂಜೆ ನಾವು ಹೊರಗಡೆ ತಿನ್ನೋಣ ಅಂತ ಆಸೆ ಆಯಿತು. ಹಾಗಾಗಿ ಪಕ್ಕದಲ್ಲೇ ನಿಕ್ಕು ಡಾಬಾ ಅಂತ ಒಂದು ಉಂಟು, ಅಲ್ಲಿ ಬಂದಿದ್ವಿ, ಫುಡ್ ಆರ್ಡ್ರ್ ಮಾಡ್ತಾ ಇದ್ವಿ. ಏನೆಲ್ಲ ಆರ್ಡ್ರ್ ಮಾಡಿದ್ವಿ ಹಾಗೂ ಹೇಗಿತ್ತು ಫುಡ್ ಅಂತ ಹೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಚಿಕನ್ ಕಡಾಯಿ, ಮಟನ್ ಕಲೇಜ, ಕೀಮಾ ಕಲೇಜ ಅಂತ ಇತ್ತು, ರೈಸ್ ಹಾಗೂ ಬಿರಿಯಾನಿ, ಈ ರೀತಿ ಸುಮಾರು ಐಟಮ್ಸ್ ತಗೊಂಡ್ವಿ. ಸ್ವಲ್ಪ ಕಮ್ಮಿನೇ ರೇಟ್ ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿದ್ದು ನಮಗೆ ಫುಡ್ ಇಷ್ಟ ಆಯಿತು. ಮಧ್ಯಾಹ್ನ ಫುಡ್ ಕೂಡ ತುಂಬ ಚೆನ್ನಾಗಿತ್ತು, ಇವಾಗ ಕೂಡ ಚೆನ್ನಾಗಿದೆ. ಡೆಲ್ಲಿಯಲ್ಲಿ ನಾವು ಬಂಗಾರವನ್ನು ಹಾಕಿ ಹೋಗಬಾರ್ದು, ಆದರೂ ನಾವು ಬಂಗಾರ ಹಾಕಿ ಹೋಗಿದ್ವಿ, ನಮ್ಮ ತಪ್ಪದು. ಅದನ್ನು ನಾವು
ಪರ್ಸಲ್ಲೆಲ್ಲ ಹಾಕಿ ರೂಮಲ್ಲಿ ಲಾಕರ್ ಇರುತ್ತೆ ಅದರಲ್ಲಿ ಇಡ್ತಾ ಇದ್ವಿ. ಆದರೆ ರೂಮಲ್ಲಿ ಲಾಕರಲ್ಲಿ ಇಡೋದಕ್ಕಿಂತ ಮುಂಚೆ ಕೂಡ ನಾವು ವಿಡಿಯೋವನ್ನು ಮಾಡ್ತಾ ಇದ್ವಿ, ಯಾಕೆಂದರೆ ಪ್ರೂಫಿಗೆ ಏನಾದರೂ ಇರಬೇಕು. ಇದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನಿಮಗೂ ಅದು ಗೊತ್ತಿರಲಿ ಅಂತ ಹೇಳಿ. ಓಕೆ, ಊಟ ಎಲ್ಲ ಆಯಿತು ನಮ್ಮದು ಇವಾಗ ಅಷ್ಟೇ. ಇವಾಗ ಗಂಟೆ ಆಯಿತು 11. ಸ್ವಲ್ಪ ಎಡಿಟಿಂಗ್ ಅದು ಇದೊಂದು ಕೆಲಸ ಇತ್ತು, ಹಾಗೆ ನಾವು ರೂಮಲ್ಲಿದ್ದೀವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೂ ಲಿವಿಟರ್ ಮೂರು ಜನ ಇವಾಗ ರಾತ್ರಿ 11 ಗಂಟೆಗೆ ಕಾಫಿ ಕುಡಿತಾ ಇದ್ವಿ. ಹಾಗೂ ಹಿಂದ್ಗಡೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ ರೂಮಿಂದ ಹೊರಗಡೆ. ಉಳಿದವರೆಲ್ಲರೂ ಮಲಗಲಿಕ್ಕೆ ಹೋಗಿದ್ದಾರೆ, ಒಬ್ಬರು ಒಂದೊಂದು ದಿಕ್ಕಲ್ಲಿದ್ದಾರೆ. ಮಲಗಿದ್ದೀರಾ ಇಲ್ವಾ ನೋಡಲಿಲ್ಲ. ಹಾಗೆ ಇವಾಗ ನಾವು ಕಾಫಿ ಕುಡಿತಾ ಇದ್ದೀವಿ. ಇತ್ತು ಸಂಜೆ ಕೂಡ ಕಾಫಿ ಕುಡಿದಿರಲಿಲ್ಲ, ತಲೆ ಒಂಥರ ಇದ್ದಂಗೆ ಆಗಿದೆ ಎಲ್ಲ. ನೈಟ್ ಕಾಫಿಯೊಂದಿಗೆ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾಳೆ ಇಲ್ದರೆ ನಾಡ್ದು ಖಂಡಿತವಾಗಲೂ ನಿಮಗೆ ನಾನು ವಿಡಿಯೋವನ್ನು ಹಾಕ್ತೀನಿ. ಹಾಗಾಗಿ ವೆಯ್ಟ್ ಮಾಡಿ ನನಗೋಸ್ಕರ. ಮುಂದೆ ಏನೆಲ್ಲ ವಿಶೇಷತೆ ಇದೆ ಎಲ್ಲವನ್ನು ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬೇಸರ ಮಾಡಬೇಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.